ಸರ್, ಈ ಸಿಟಿಯಸು ನನ್ನದಲ್ಲ ಸರ್. ನಾನು ಇಲ್ಲಿ ನಿಂತಿರುವಾಗ ಯಾರೇ ಒಬ್ಬರು ಬಂದು ಕೊಟ್ಟು ಇಲ್ಲಿ ಕಾಫಿ ಕುಡಿದುಕೊಂಡು ಬರುತ್ತಿದ್ದು ಹೋದರು ಸರ್. ಅವರು ಸದ್ಯ ಬರುವುದು ಸರ್. ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಕುಳಿತಿರುವಾಗ ನನ್ನ ಪಕ್ಕದಲ್ಲಿ ಹೆಣ್ಣಿನಿಂದ ಈ ಕುಳಿತು ಈ ಸುಟಿಗಳ ಹೆಣ್ಣಿನಿಂದ ಓದಿದ್ಯಾ? ನಮ್ಮ ಮುಂದೆ ಸುಲಭ ಗೊತ್ತಿದೆಯಾ? ನಿನ್ನ ಹೊಟ್ಟೆ ತುಂಬುವಷ್ಟು ದುಡ್ಡು ಕೊಡ್ತೀವಿ ಕೇಳಿದ್ದರೆ ಆಗ ಇಂತಹ ಮರದಕ್ಕೆ ನಾಚಿಕೆ ನಿನ್ನ ಜನ್ಮಕ್ಕೆ. ನಾನು ಸುಟಿಗೆ ಸಣ್ಣ ತೊಡುಗ ಮಾಡಲ್ಲ ಸರ್. ಅಯ್ಯೋ ಶಿವಶಿವ, ನಾನೇನು ಯಾವ ಪಾಪ ಎತ್ತಿ ಯಾವ ಪಾಪವನ್ನು ಮಾಡಿದ್ದೇನು? ನನ್ನನ್ನು ಇಟ್ಟು ಪಾಪ ಮಾಡುತ್ತಿರುವುದ ಸರ್? ಯಾಕೆ ಇಷ್ಟು ಮಾಡುತ್ತಿರುವುದು? ಈ ಬೀದಿಯಲ್ಲಿ ನಿಮ್ಮ ದೀಕ್ಷೆ ಬೇಗ ಉಳಿದ್ರು ಮತ್ತಷ್ಟು ಬಂದರು ನನ್ನನ್ನು ನನ್ನ ಬಿಡಲಿಲ್ಲ. ಯಾಕಂದ್ರೆ ನೋಡಿ ಸರ್, ನಾ ಈ ಹೊಟ್ಟೆ ಪಾಲಿಗಾಗಿ ನಾ ಬೀದಿಯಲ್ಲಿ ನಿಂತ ದೀಕ್ಷೆ ಬೇಡಬೇಡು. ಆದ್ರೆ ನಾನು ಕಳ್ಳತನ ಮಾಡೋಣ ಸರ್, ಕಳ್ಳತನ ಮಾಡೋಣಲ್ಲ. ಮಾತನಾಡುದು ತುಂಬಾ ಚೆನ್ನಾಗಿ ಮಾತಾಡ್ತೀಯ ನೋಡು ಶಂಕರ್. ಭಿಕ್ಷೆ ಬೇಡುವುದರಂತೆ ಇವರನ್ನು ಕಳೆತನ ಮಾಡುವುದು ಬೀದಿಯಲ್ಲಿ, ಇವರನ್ನು ಬಿಡಬಾರ್ದು, ಹಿಡ್ಕೊಂಡು ಹೋಗಿ ಇವ್ರನ್ನ. ಇವರನ್ನು ಯಾವ ಕಾರಣದಿಂದ ಹಿಡಿದುಕೊಂಡು ಹೊರಟಿದೆಯಾ? ಅದನ್ನೆಲ್ಲ ಕೇಳಕ್ಕೆ ನೀನ್ಯಾರು? ಈ ದೇಶದ ಪ್ರಜೆ ಇದರಲ್ಲಿ ಭಾಗವಹಿಸುವುದಕ್ಕೆ ನಾನು ಹಾಕುದು ಎಂದು ಕೇಳುತ್ತಿದ್ದೇನೆ. ಸುಮ್ಮನೆ ಒಳ್ಳೆ ಮಾತಿನಿಂದ ಯಾವ ಇವನು ಯಾತಕ ಹಿಡಿದುಕೊಂಡು ಹೊರಟಿದೆಯಾ? ಇಲ್ಲ ಯುವ ಮಿತ್ರ ರೋಚಿ ಹತ್ರ ಗೊತ್ತಲ್ಲ ನಿನಗೆ. ಯುವ ಮಿತ್ರ ಪಾಪ ಅಂತ ಸುಮ್ಮನೆ ಬಿಟ್ರೆ ಹೋಗುವುದನ್ನ ಕೇಳ್ತೀಯಲ್ಲ. ಇವನೇ ನಿನಗೆ ಅಣ್ಣನಾಗಬೇಕಾ ಇಲ್ಲ ತಮ್ಮನಾಗಬೇಕಾ? ಇನ್ಸ್ಪೆಕ್ಟರ್, ಮೈ ಮೇಲೆ ಕಾಕಿ ಇದೆ ಅಂತ ಹುಚ್ಚರಿಂದ ಮಾತನಾಡಬೇಡ. ಇದು ಪ್ರಜೆಗಳಿಗಾಗಿ, ಪ್ರಜೆಗಳಿಗಿದ್ದ ದೇಶ ನಮ್ಮದು. ಅಂತದ್ರಲ್ಲಿ ಅಣ್ಣನ ತಮ್ಮನ ಅಂತ ಕೇಳ್ತಿದ್ದಲ್ಲ, ನೀನಂತ ಬೂದಿಗೇಡಿ ಇರಬೇಕು. ಏ ಜಾಸ್ತಿ ಮಾತಾಡಬೇಡ, ಇದು ಸ್ವತಂತ್ರ ದೇಶ, ಪ್ರತಿಯೊಬ್ಬ ನಾಗರಿಕ ನೀವು ತಡೆದು ನಿಲ್ಲುವ ಪ್ರಶ್ನೆ ಕೇಳುವ ಅಧಿಕಾರವಿದೆ. ಕೇಳಿದಷ್ಟಕ್ಕೆ ಅತ್ತೆ ಉತ್ತರ ಕೊಡು. ಅಂದ್ರೆ ಹಾಸಿ ಬಿದ್ದಿಲ್ ಹೋಗುವವರಿಗೆ ಎಲ್ಲರಿಗೂ ಪ್ರಶ್ನೆ ಕೇಳ ಸೊಕ್ಕೆ ಮಗನೇ ನಿಲ್ಲಿಗೆ. ನಿನ್ನಿಂದ ಚಾಲನೆ ಆಟದ ಬಿದ್ದರು ನಿಮ್ಮಪ್ಪನನ್ನು ನಿಂದಿರಿಸಿ ಪ್ರಶ್ನೆ ಕೇಳಬಹುದು. ಡಿ ಎಸ್ ಪಿ ಮೇಲೆ ಕೈ ಎತ್ತಿ ಇಲ್ಲಿ ಲೇಖತ್ತೆ. ನೀವು ಡಿ ಎಸ್ ಪಿನ? ಎಸ್, ಹೊಸದಾಗಿ ಡಿಪಾರ್ಟ್ಮೆಂಟ್ಗೆ ಆಯ್ಕೆ ಆಗಿರುವ ಡಿ ಎಸ್ ಪಿ ರವಿ. ತಪ್ಪಲೆ ಶಂಕರ್, ಬರೀ ಬಾಯಿ ಮಾತಿನಿಂದ ಹೇಳಿದ್ರು ಸಾಲದು, ಅದಕ್ಕೆ ತಪ್ಪ ಶಿಕ್ಷೆ ಆಗಲೇಬೇಕು. ಬೇಡಿ ಸರ್, ಬೇಡಿ, ನನಗೆ ಯಾವ ಶಿಕ್ಷೆನ ಮೇಲೆ ಮಾಡ್ಕೊಳ್ಬೇಡಿ. ನನಗೆ ಒಂದ್ಸಲ ತಪ್ಪಾಯ್ತು, ಕ್ಷಮಿಸಿ ಬಿಡಿ ಸರ್, ಕ್ಷಮಿಸಿ. ಇಲ್ಲ ಸರ್, ಇಲ್ಲ, ನಾನು ಮಾತ್ರ ಯಾರು ಸುಟಿಗೆ ಸುಣ್ಣ ತೆಗ್ದಿಲ್ಲ ಸರ್, ಸುಟಿಗೆ ಸುಣ್ಣ ತೆಗ್ದಿಲ್ಲ. ನನ್ನ ತ್ರಾಸಿಕ ಹಂಜಲ ನಾಶಕ್ಕಾಗಿ ಯಾರು ವೇದಿಕೆ ಮಾತನ್ನು ಕೇಳಿ ನನ್ನನ್ನು ಕಾಡಿಬಿಡಿ ಸರ್, ನನ್ನನ್ನು ಕಾಡಿಬಿಡಿ. ಏನಂದ್ರೆ ಮಗನೇ? ಏ ರಿಸ್ಪೆಕ್ಟ್, ಅವನ ಮೇಲೆ ಯಾಕೆ ರೇಗಾಡ್ತಿದ್ಯಾ? ತಾಸು ಏಂಜಲ್ಗೆ ಜೊಲ್ಲು ಸೋರಿಸಿ ಮೈ ಮೇಲೆ ಇದ್ದ ಕಾಕಿಗೆ ಯಾರು ಬೆಲೆ ಕೊಡುವರು? ಅದಕ್ಕೆ ತಪ್ಪು ಶಿಕ್ಷೆ ಆಗಬೇಕಾದ್ರೆ ಒದ್ದು ಒಳಗೆ ಹಾಕಬೇಕು. ಬೇಡಿ ಸರ್, ಬೇಡಿ, ಇನ್ ಮುಂದೆ ಯಾವತ್ತೂ ಈ ರೀತಿ ಮಾಡೋದಿಲ್ಲ. ಬಿಟ್ಬಿಡಿ ಸರ್, ಬಿಟ್ಬಿಡಿ. ತೂಕತ್ತೆ ನಾಯಿ ಅನ್ಯಾಯನ್ನು ತೂಗಿ ನೋಡುವ ತಕ್ಕಡೆ ನಿನ್ನೆಯಲ್ಲಿ ಇದ್ದರೆ, ಈ ಭಾರತ ಮಾತೆ ಕವಚ ನಿನ್ನೆಯಲ್ಲಿ ಇದ್ದರೆ ಏನು ಸಾರ್ಥಕ? ನಿನಗೆ ಹಣ ಕಳಿಸಬೇಕಾದರೆ
ಈ ಬಟ್ಟೆಯನ್ನು ಬಿಚ್ಚಿ ನಿನ್ನ ಹೆಂಡತಿ ಮಕ್ಕಳಿಗೆ ವೇಷಾವಾಹಿಕೆ ಮಾಡಲು ಹೇಳು, ಅವಾಗ ದುಡ್ಡು ಬಹಳ ಬರ್ತದೆ. ಇಲ್ಲ ಸರ್, ಇಲ್ಲ, ಇನ್ನ ಮುಂದೆ ಯಾವತ್ತೀ ತಪ್ಪು ಮಾಡಿಲ್ಲ, ಬಿಟ್ಬಿಡಿ ಸರ್, ಬಿಟ್ಬಿಡಿ. ಆಯ್ತು ಹೋಗು, ನಿನ್ನ ಮುಂದೆ ಮೇಲೆ ಆಕ್ಷನ್ ತಗೋತೇನೆ. ನೋಡಿದ ಶಂಕರ್, ಕಾಲಚಕ್ರ ಹೇಗೆ ತಿರುಗುತ್ತದೆ ಅನ್ನೋದು ಅಧಿಕಾರ ಕೈಯಲ್ಲಿದೆ ಎಂದು ನ್ಯಾಯವಂತರಿಗೆ ಬೆಲೆ ಕೊಡದೆ ಶ್ರೀಮಂತರಿಗೆ ನೀವು ಸುಳ್ಳು ಆಗಿದ್ದೀರಾ? ಈ ಬಟ್ಟೆಯನ್ನು ಸೋಲಿ ಸ್ಥಾನಕ್ಕೆ ನಿಲ್ಲಿಸಿ ಪವಿತ್ರವಾದ ಈ ಭಾರತ ಮಾತೆ ಜನಗೆದ್ದು ಹಾಳು ಮಾಡಬೇಡಿ ಸರ್, ಹಾಳು ಮಾಡಬೇಡಿ. ಓ, ನಿಮ್ಮ ಊರಿಗೆ ಹೋಗಬಹುದು, ತಗೊಳ್ಳಿ ಸರ್. ನಿಮ್ಮ ಚುಟುಕಿ ನನಗೆಲ್ಲಿ ಮನೆ ಸರ್? ಬೀವಿಯಲ್ಲಿರೋ ಗುಡುಗುಂಡಾರಗಳೇ ನನಗೆ ಮನೆ. ಹಣ್ಣು ಹಾಕವರೇ ನನ್ನ ತಂದೆ ತಾಯಿ. ಈಗಿರುವಾಗ ನಾನು ಎಲ್ಲಿಗಂತ ಹೋಗಲಿ ಸರ್, ಎಲ್ಲಿಗಂತ ಹೋಗಲಿ? ಅವತ್ತು ಆ ಬೆಂಗಳೂರಿನ ರಸ್ತೆಯಲ್ಲಿ ಭೇಟಿಯಾದ ವ್ಯಕ್ತಿ ಇವನೇ ಅಂತ ಕಾಣುತ್ತದೆ. ಇನ್ನು ಇವ ಊರಿಗೆ ಹೋಗಿಲ್ಲವೇ? ಇವನ ಹೆಸರನ್ನು ಕೇಳಿ ಇವರಿಗೆ ತಮ್ಮನನ್ನು ಕರೆಸಿ ಬುದ್ಧಿ ಹೇಳಿ ಕಳಿಸಬೇಕು. ಇನ್ನು ನಿಮ್ಮ ತಮ್ಮನ್ನು ಕರೆದುಕೊಂಡು ಹೋಗಲ್ಲವೇ? ಇಲ್ಲ ಸರ್, ಇಲ್ಲ. ಅಲ್ಲಿ ನಾನು ಊರು ಹೋಗ್ಬೇಕನ್ನೋದು ನನಗೆ ಗೊತ್ತಿಲ್ಲ. ಚೀಚಿ, ಆ ದೇವರು ಬಹಳ ಕೆಟ್ಟವನು. ಅಲ್ಲೋ, ನಿಮ್ಮ ಹೆಸರೇನು? ನನ್ನ ಹೆಸರು ಹೇಳಿದ್ರೆ ಆ ದೇವಪ್ಪ ದೊರೆಕಿಡೆಯವರೆಂದು ನನ್ನ ಕೊಂದು ಹಾಕ್ತಾರೋ ಏನೋ. ಆ ರೀತಿ ನೋಡಬೇಕಾದ್ರೆ ಇವರು ಅಂತವರಲ್ಲ, ಇವರು ಒಳ್ಳೆಯವರು ಕಾಣುತ್ತಾರೆ. ನಾನು ಇವರಿಗೆ ನನ್ನ ಹೆಸರು ಹೇಳಲೇಬೇಕು. ನನ್ನ ಹೆಸರು ದಯಾನಂದ್ ಅಂತ ಸರ್. ಏನು, ನಿಮ್ಮ ಹೆಸರು ದಯಾನಂದನೇ? ಹೌದು ಸರ್, ದಯಾನಂದ. ನನ್ನ ತಮ್ಮಂದರ ಹೆಸರು ಕ್ರಾಂತಿವೀರ ರವಿಕುಮಾರ ಸರ್. ಕುರ್ತು ಸರ್, ನನಗೆ ಪೆಟ್ಟ ಬಿದ್ದಿರೋದ್ರಿಂದ ನನ್ನ ಊರಿನ ಬೀದಿ ನನಗೆ ಸಿಗ್ತಾ ಇಲ್ಲ ಸರ್, ಸಿಗ್ತಾ ಇಲ್ಲ. ಅಣ್ಣ, ನಾನು ನಿನ್ನ ಅಣ್ಣನೇ? ಹೌದಣ್ಣ, ಹೌದು. ನನ್ನ ಮನೆತನವನ್ನು ಬಾಳೆ ಬೆಳೆದಿದ್ದ ಹಿರಿಯಣ್ಣ, ಹಿರಿಯಣ್ಣ. ಈ ನಿನ್ನ ತಮ್ಮ ರವಿ ಅಣ್ಣ. ನೀನು ರವಿಕುಮಾರನೇ? ಹೌದಣ್ಣ. ದೇವರು ಎಂತ, ಆ ದೇವರು ಎಂತ ಮೋಸಗಾರ. ತೆರೆ ಮೇಲೆ ನಿದ್ದು ಆಟವಾಡಿಸಿ ಬಿಟ್ಟಲ್ಲ ಆ ಹೊಲಸು ದೇವರು. ಏಳು ಭೂತ ಈಗ ಏನಣ್ಣ, ಇದಕ್ಕೆಲ್ಲ ಕಾಲು ಭೂತಾರೆ ಯಾರಂದ? ಅವರನ್ನು ಈಗಲೇ ಒದ್ದು ಒಳಗೆ ಹಾಕುವೆ. ಬೇಡ ಕುಮಾರ, ಬೇಡ. ಆ ಹಿರಿಮೆಗೆ ನನ್ನ ಹಣೆ ಮರ ಬರುವಾಗ ಯಾರೇನು ಮಾಡಕ ಸಾಧ್ಯ ಕುಮಾರ? ಯಾರೇನು ಮಾಡಕ್ಕೂ ಸಾಧ್ಯ. ಅಂದರೆ ಅಯ್ಯೋ ತಂದೆ, ನಾನತ್ತ ತಪ್ಪ ಮಾಡಿನಿ. ಈ ಅಣ್ಣನಿಂದಲೇ ತಮ್ಮ ಭಿಕ್ಷೆ ನೀಡಿದರೆ ಎತ್ತಿ ಆಡಿಸಿದ ಅಣ್ಣನ ಕೈಲಿ ಹಮಾಲ ಕೊಡೋಣ. ಮೊದಲಿಗೆ ಇವನು ಹೆಸರು ಕೇಳಿ ನಾ